ಪಂಚರಾಜ್ಯ ಚುನಾವಣೆ ಫಂಡಿಂಗ್ ಆರೋಪ ಈ ಐಟಿ ರೇಡು 42 ಕೋಟಿ ಕ್ಯಾಶ್ ಸಿಕ್ಕಿದೆ ಅಲ್ವಾ ಇದರ ಬಗ್ಗೆ ಕೇಳಿ ಬರ್ತಾ ಇದೆ ಇದೇ ವಿಷಯವಾಗಿ ಬಿಜೆಪಿ ನಾಯಕರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೋಪಗೊಂಡು ಉತ್ತರವನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರ ಆರೋಪಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಇದು ಎಲೆಕ್ಷನ್ ರಿಲೇಟೆಡ್ ಫಂಡಿಂಗ್ ಬಿಬಿಎಂಪಿ ಕಡೆಯಿಂದ ಅನುದಾನ ಬಿಡುಗಡೆ ಆಯಿತು ಒಂದು 650 ಕೋಟಿ ಏನೋ ಬಿಡುಗಡೆ ಆಯಿತು ಅದರ ನೆಕ್ಸ್ಟ್ ದಿನಗಳಲ್ಲೇ ಈ 42 ಕೋಟಿ ಕ್ಯಾಶ್ ಕಲೆಕ್ಟ್ ಆಗಿದೆ ಯಾರಿಗೆ ಕೊಡೋದಕ್ಕೆ ಯಾವ ನಾಯಕರಿಗೆ ಸಲ್ಲಿಕೆ ಆಗಬೇಕಾಗಿತ್ತು ಈ ಪ್ರಶ್ನೆಗಳನ್ನು ಎಚ್ಡಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರು ಕೇಳಿದ್ದಾರೆ ಇದು 5 ರಾಜ್ಯಗಳ ಚುನಾವಣೆ ಘೋಷಣೆ ಆಯ್ತಲ್ಲ ಅದಕ್ಕೆ ಫಂಡಿಂಗ್ ಅಂತ ಈ ಆರೋಪ ವಿಷಯವಾಗಿ ಪ್ರತಿಕ್ರಿಯೆ ಕೊಡಲ್ಲ ಅಂತಂದ್ರು ಆದರೂ ಪ್ರತಿಕ್ರಿಯೆ ಕೊಟ್ಟರು ಏನಂತ ಆರೋಪಗಳು ಸುಳ್ಳು ಅಂತಿದ್ದಾರೆ ಬಿಜೆಪಿ ನಾಯಕರ ಆರೋಪಗಳು ಸುಳ್ಳು ಅಂತ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಇದು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಈಗಷ್ಟೇ ದಾಳಿಯನ್ನ ಮುಗಿಸಿ ಅಲ್ಲಿಂದ ಅಧಿಕಾರಿಗಳು ಹೊರಡುತ್ತಿದ್ದಾರಲ್ಲ ಆ ದೃಶ್ಯಗಳಿವು ಅಂಬಿಕಾಪತಿ ಅವರ ನಿವಾಸ ಅವರ ಪುತ್ರನ ಫ್ಲಾಟ್ ನಲ್ಲಿ 42 ಕೋಟಿ ಸಿಕ್ಕಿದ ಅದೆಲ್ಲವನ್ನೂ ಜಪ್ತಿ ಮಾಡಲಾಗಿದೆ ಪಂಚನಾಮೆ ಆಗಿದೆ ಏನೇನು ತಗೊಂಡಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅದನ್ನ ನೋಡಿಕೊಂಡು ದಾಖಲೆ ಕೊಟ್ಟು ಅವರು ಪಡ್ಕೊಳ್ಳಬೇಕು ವಾಪಸ್ಸು ಇನ್ನು ಮಿಕ್ಕಂತೆ ಸಿಎಂ ಅವರು ಮಾತಾಡಿದ್ದಾರೆ ಈ ಆರೋಪಗಳೆಲ್ಲ ಸುಳ್ಳು ಪಂಚರಾಜ್ಯ ಎಲೆಕ್ಷನ್ ಅಂತೆಲ್ಲ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಅದೆಲ್ಲ ಸುಳ್ಳು ನಾನು ರಿಯಾಕ್ಟ್ ಮಾಡಲ್ಲ ಅಂದಿದ್ದಾರೆ ಅದೆಲ್ಲವೂ ಕೂಡ ಬೇಸ್ಲೆಸ್ ಅಲಿಗೇಷನ್ಸ್ ಗೊತ್ತಾಯ್ತಾ ನಾವು ಯಾವ ರಾಜ್ಯಗಳಿಗೂ ಏನು ಕೇಳೋದು ಇಲ್ಲ ಅವರು ನಾವು ಕೊಡೋದು ಇಲ್ಲ ನೀವು ನೋಡಿದ್ಯಾ ಅವ್ರು ನೋಡಿದಾರ ಕೇಳಪ್ಪ ನೀನು ಅವರಿಗೆ ಆರೋಪಗಳೇನು ಆರೋಪ ಮಾಡಕ್ಕೆ ಆರೋಪಗಳು ಅದೆಲ್ಲವೂ ಕೂಡ ಬೇಸ್ಲೆಸ್ ಅಲಿಗೇಷನ್ಸ್ ಗೊತ್ತಾಯ್ತಾ ನಾವು ಯಾವ ರಾಜ್ಯಗಳಿಗೂ ಏನು ಕೇಳೋದು ಇಲ್ಲ ಅವರು ನಾವು ಕೊಡೋದು ಇಲ್ಲ ನೀವು ನೋಡಿದ್ಯಾ ಅವ್ರು ನೋಡಿದಾರ ಕೇಳಪ್ಪ ನೀನು ಅವರಿಗೆ ಆರೋಪಗಳೇನು ಆರೋಪ ಮಾಡಕ್ಕೆ ಇದು ಸಿಎಂ ಅವರ ರಿಯಾಕ್ಷನ್ ಇನ್ನು ಮಿಕ್ಕಂತೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ದಾಳಿ ಆಗಿತ್ತಲ್ಲ ಅಂಬಿಕಾಪತಿ ಅವರ ನಿವಾಸದ ಮೇಲೆ ಅಲ್ಲಿ ಜಪ್ತಿ ಮಾಡಿರುವಂಥ ದಾಖಲೆಗಳು ಇನ್ನು ಮಿಕ್ಕಂತೆ ಏನು ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅದನ್ನು ತಗೊಂಡು ಅಲ್ಲಿಂದ ಅಧಿಕಾರಿಗಳು ನಿರ್ಗಮಿಸ್ತಿರುವ ದೃಶ್ಯ ನೀವು ಗಮನಿಸ್ತಿರೋದು ಇದು ಡಾಕ್ಯುಮೆಂಟ್ಗಳನ್ನು ಪಡ್ಕೊಂಡಿರುವಂಥ ಬ್ಯಾಗ್ಗಳು ಸೊ ಎಲ್ಲ ಡಾಕ್ಯುಮೆಂಟ್ಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಅಂಬಿಕಾಪತಿ ಕೊಡಬೇಕಾಗತ್ತೆ ಆ ಬಳಿಕ ಇನ್ನು ಮಿಕ್ಕ ಪ್ರೊಸೀಜರು ಒಂದು ವೇಳೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಇನ್ವೆಸ್ಟ್ಮೆಂಟು ಇನ್ಯಾವುದೋ ಹಣ ಸಿಕ್ಕಿರೋದು ಕ್ಯಾಶು ಇದೆಲ್ಲ ಹೇಗೆ ಸಿಕ್ತು ಆದಾಯದ ಮೂಲ ಏನು ಈ ಎಲ್ಲದರ ಬಗ್ಗೆ ಕೇಳಲಾಗುತ್ತೆ ಸಮಂಜಸ ಉತ್ತರ ಸಿಕ್ಕಿಲ್ಲ ಅಂತಂದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಈಗ ನೋಡಿ ಒಬ್ಬ ವ್ಯಕ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಾದರೆ ಒಬ್ಬ ಕಾಮನ್ ಮ್ಯಾನಿಗೆ 2 ಲಕ್ಷ ಅಂತ ಒಂದು ತಿದ್ದುಪಡಿ ತಂದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿಗೆ ಇವರುಗಳ ಬಳಿ 42 ಕೋಟಿ ಹೇಗೆ ಸಂಗ್ರಹ ಆಯಿತು ಈಗ ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ 50,000 ರೂಪಾಯಿಗಿಂತ ಜಾಸ್ತಿ ನೀವು ವಿತ್ಡ್ರಾ ಮಾಡಬೇಕು ಅಂದ್ರೂ ನಿಮ್ಮ ಪಾನ್ ನಂಬರ್ ಹಾಕಬೇಕಲ್ವಾ ಸೊ ಈ 42 ಕೋಟಿ ಹಾರ್ಡ್ ಕ್ಯಾಶ್ ಕಲೆಕ್ಟ್ ಆಗಿದ್ದು ಹೇಗೆ ಯಾವ ಮಾರ್ಗದ ಮುಖೇನ ಹೀಗೆ ಪ್ರಶ್ನೆಗಳು ಕಾಡ್ತಿವೆ ಅದೆಲ್ಲದಕ್ಕೂ ಉತ್ತರ ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗುತ್ತೆ ಪಂಚರಾಜ್ಯ ಚುನಾವಣೆ ವೇಳೆ ಕಾಂಚಾಣದ ಸದ್ದಾಗ್ತಿದೆ ಅಂತ ಈ ಐಟಿ ರೇಡು ಮತ್ತೆ ಎಲೆಕ್ಷನ್ ಘೋಷಣೆ ಆಗಿರೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಇವೆಲ್ಲವನ್ನು ಲಿಂಕ್ ಮಾಡಲಾಗ್ತಾ ಇದೆ ಪ್ರತಿಪಕ್ಷಗಳ ಲಿಂಕಿಂಗ್ ಇದು ಎಲೆಕ್ಷನ್ಗೆ ಫಂಡಿಂಗ್ ಕಲೆಕ್ಟ್ ಮಾಡ್ತಿದ್ದಾರೆ ಇದು ಚುನಾವಣೆಗೆ ದೇಣಿಗೆ ಅನ್ನೋ ಆರೋಪ ಕೇಳಿಬಂದಿದೆ ಐಟಿ ದಾಳಿ ವೇಳೆ ಕಂತೆ ಕಂತೆ ಹಣದ ರಹಸ್ಯ ಪತ್ತೆಯಾಗಿದೆ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಪಕ್ಷ ನಾಯಕರ ಅಂದಾಜಿದು ಪಂಚರಾಜ್ಯ ಚುನಾವಣೆಗೆ ಅಂತಲೇ ಹಣ ಹರಿತಾ ಇದೆ ಯಾವ ತನಿಖೆ ಮಾಡಿಸ್ತೀರಿ ಅಂತ ಸಿಎಂಗೆ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಮಾಜಿ ಸಿಎಂ ಎಚ್ಡಿಕೆ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು ಎಚ್ಡಿ ಕುಮಾರಸ್ವಾಮಿ ಅವರು ಅದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಇದೆಲ್ಲ ಬೇಸ್ಲೆಸ್ ಅಲಿಗೇಷನ್ಸ್ ಅಂದಿದ್ದಾರೆ ಸುದೀರ್ಘವಾಗಿ ಒಂದು ಪ್ರಶ್ನೆ ಕೇಳಿರೋದು ಕುಮಾರಸ್ವಾಮಿಯವರು ಪರಿಸ್ಥಿತಿಯನ್ನು ವಿವರಿಸಿ ಏನು ಮಾಡ್ತೀರಿ ಅಂತ ಕೇಳಿದ್ದಾರೆ ಬೇಸ್ಲೆಸ್ ಅಲಿಗೇಷನ್ಸ್ಗೆ ಉನ್ನತ ಮಟ್ಟದ ತನಿಖೆ ಅನ್ನೋ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತಾ ಗೊತ್ತಿಲ್ಲ ಅದು ಸರ್ಕಾರದ ನಿರ್ಣಯ ಈ ಆರೋಪದಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಸರ್ಕಾರ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಯಾವ ದಾರಿಯಲ್ಲಿ ಹೋದರೆ ಈ ಥರದ ಆರೋಪಗಳಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ
ಅದು ಸರ್ಕಾರದ ವಿವೇಚನೆಗೆ ಬಿಟ್ಟ ವಿಷಯ. ಆದರೆ ಈಗ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡುತ್ತಿದ್ದಾರೆ, ಯಾಕೆ ಬಂತು ಹೊರಗೆ ಇಷ್ಟು ಹಣ, ಕ್ಯಾಶ್ ರೂಪದಲ್ಲಿ ಇಷ್ಟು ಹಣ ಒಬ್ಬ ಗುತ್ತಿಗೆದಾರನ ಬಳಿ ಬಂದಿದ್ದು ಹೇಗೆ, ಬಿಲ್ ಬಿಟ್ಟಿಲ್ಲ, ಬಿಲ್ ಕ್ಲಿಯರ್ ಮಾಡಿ ಅಂತ ಪದೇ ಪದೇ ಓಡಾಡ್ತಾ ಇದ್ರು. ಆ ಸಂಘದ ಪ್ರತಿನಿಧಿಗಳ ಪೈಕಿ ಅಂಬಿಕಾಪತಿ ಅವರ ಬೇಡಿಕೆ ಏನು ಇತ್ತು, ಕೆಲಸ ಮಾಡಿದ್ದೀವಿ ಬಿಲ್ ಬಿಡುಗಡೆ ಮಾಡಿ ಅಂತ. ಈಗ ಬಿಲ್ ಬಿಡುಗಡೆ ಆಯಿತು, ಒಂದಷ್ಟು ಅನುದಾನ ಬಿಡುಗಡೆ ಆಯಿತು, 42 ಕೋಟಿ ಕ್ಯಾಶ್ ರೇಡ್ ಆಗಿದೆ, ಹೇಗೆ ಯಾವ ತನಿಖೆ ಮಾಡಿಸ್ತೀರಿ ಅಂತ ಕೇಳಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.